ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಹೌದು ಹೌದು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರವೇ ನಮಃ ತಸ್ಮೇ ಶ್ರೀ ಗುರವೇ ನಮಃ ಎನ್ನುತ್ತ ಚರಚರಾತ್ಮಕವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿರ್ತಕ್ಕಂತ ಅವರು ಯಾರಿಂದ ನನ್ನ ಪ್ರಪಂಚಮುಖದ ಪರಮಾತ್ಮನ ಪಾದರಂಧಗಳಿಗೆ ಹಣೆ ಮನೆಯುತ್ತ ಹಣೆ ಮನೆಯುತ್ತ ಜಗತ್ತಿಗೆ ಸೃಷ್ಟಿಕರ್ತ ನೆನೆಸಿಕೊಂಡು ಈ ಬ್ರಹ್ಮಾಂಡವನ್ನ ಸೃಷ್ಟಿಯನ್ನ ಮಾಡಿರ್ತಕ್ಕಂತ ಅವ್ರು ಯಾರಿದ್ದ ಸೃಷ್ಟಿಕರ್ತನಾದ ನಮ್ಮಪ್ಪ ಬ್ರಹ್ಮದೇವರ ಪಾದಕ್ಕಾದ್ರೂ ಕೂಡ ದೀರ್ಘ ದಂಡವತ್ ನಮಸ್ಕಾರವನ್ನ ಸಲ್ಲಿಸಿ ಈ ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂತ ಅವ್ರು ಯಾರು ಸರ್ವ ಜೀವಿಗಳನ್ನ ಸಾಕಿ ಸಲಹಿ ಸಂರಕ್ಷಣೆ ಮಾಡುವಂತ ಅವ್ರು ಯಾರಿದ್ದ ಯಾವ ನಮ್ಮಪ್ಪ ವಿಷ್ಣು ದೇವರ ಪಾದಕ್ಕಾದ್ರೂ ಕೂಡ ಹಣೆ ಮನೆಯುತ್ತ ಹಣೆ ಮನೆಯುತ್ತ ಅದೇ ರೀತಿ ಯಾವ ಹಗಲಿರುಳನ್ನದ 12 ವರ್ಷಗಳ ಕಾಲ ಕೋಡಾಗೇರಿ ಗುಡ್ಡದಲ್ಲಿ ತಪಸ್ಸು ಮಾಡಿ ಹೌದು ಶಿವಪಾರ್ವತಿಯರನ್ನು ಧರೆಗಿಳಿಸಿಕೊಂಡು ಶಿವನ ಸಿದ್ಧಾಂತಿಕೆ ಮತ್ತು ಸತ್ಯದ ನುಡಿಗಳನ್ನ ವರವಾಗಿ ಪಡೆಕೊಂಡು ಧರಣಿ ಮೇಲೆ ಕೀರ್ತಿಯನ್ನು ಪಡೆದಿರ್ತಕ್ಕಂತ ನನ್ನಪ್ಪ ಯಾರಿದ್ದ ನನ್ನಪ್ಪ ಚಿತ್ತ ವೀರೇಶ್ವರನ ಪಾದಕ್ಕಾದರೂ ಕೂಡ ಹಣೆ ಮನೆಯುತ್ತ ಹೌದು ಹೌದು ಹಣೆ ಮನೆಯುತ್ತ ಅದೇ ರೀತಿಯಾಗಿ ಏನಾಯ್ತು ಸರ್ ಯಾವ ಕೊಲ್ಲಿ ಪಾಕಿ ಸೋಮನಾಥ ಲಿಂಗದಲ್ಲಿ ಉದ್ಭವಿಸಿ ಬಂದು ಸೋಮವಾರ ದಿವಸ ಯಾವ ರೇವಣ ಸಿದ್ಧವೆಂಬ ಕೀರ್ತಿಯನ್ನು ಪಡೆದಿರ್ತಕ್ಕಂತ ಯಾವ ರಾಯಭಾಗ ತಾಲೂಕಿನ ಸುಕ್ಷೇತ್ರ ಗ್ರಾಮವಾಗಿರ್ತಕ್ಕಂತ ಯಾವರಿಂದ ದಂಡವಾಡ ಗ್ರಾಮದ ಗುಡ್ಡದಲ್ಲಿ ವಾಸ ಮಾಡುವಂತ ಹೌದು ಹೌದು ನನ್ನಪ್ಪ ರೇವಣ ಸಿದ್ಧೇಶ್ವರನ ಪಾದಕ್ಕಾದ್ರೂ ಕೂಡ ಹಣೆ ಮನೆಯುತ್ತ ಹಣೆ ಮನೆಯುತ್ತ ಅದೇ ರೀತಿ ತಮ್ಮ ಏನಾಯ್ತು ಸರ ನನ್ನ ಹಡಕೆಯ ಮ್ಯಾಲಿಗೆ ವರವಾಗಿರ್ತಕ್ಕಂತ ಅವರು ಯಾರಿಂದ ಯಾವ ಹುಕ್ಕೇರಿ ತಾಲೂಕಿನ ಸುಕ್ಷೇತ್ರವಾಗಿರ್ತಕ್ಕಂತ ಸಾರಾಪುರ ಗ್ರಾಮದ ಅಧಿದೇವನಾಗಿರ್ತಕ್ಕಂತ ಹೌದು ನನ್ನಪ್ಪ ಹಾಲ ಸಿದ್ಧೇಶ್ವರನ ಪಾದಕ್ಕಾದ್ರೂ ಕೂಡ ದೀರ್ಘ ದಂಡವತ್ ನಮಸ್ಕಾರವನ್ನ ಸಲ್ಲಿಸಿ ಅದೇ ರೀತಿ ತಮ್ಮ ಏನಾಯ್ತು ಸರ ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಕಾರಣೀಯಭೂತರಾಗಿರ್ತಕ್ಕಂತ ಅವರು ಯಾರಿಯಪ್ಪ ಯಾವ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ ತಾಲೂಕಿನ ಸಂಪಗಾವ ಗ್ರಾಮದ ಹೌದು ಒಂದು ಗ್ರಾಮ ದೇವರಾಗಿ ನೆಲೆವಾಸಿಯಾಗಿರ್ತಕ್ಕಂತ ವಿಠಲ ದೇವರಪ್ಪ ಯಾವ ನನ್ನಪ್ಪ ಬೀರಪ್ಪ ಹಾಗೂ ವಿಠಲ ದೇವರ ಪಾದ ಪದ್ಮಕ್ಕಾದ್ರೂ ಕೂಡ ಅನಂತ ಅನಂತ ಕೋಟಿ ನಮಸ್ಕಾರವನ್ನು ಸಲ್ಲಿಸಿ ಇವತ್ತಿನ ದಿವಸ ಏನಾಯ್ತಪ್ಪ ಯಾವ ಸಂಪಗಾವ ಗ್ರಾಮದ ಗುರು ಹಿರಿಯರ ಕೂಡಿಕೊಂಡು ಏನು ಮಾಡ್ಯಾರು ಏನು ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನು ಮಾಡ್ಯಾರಿ ಸರ ನನ್ನಪ್ಪ ವಿಠಲ ದೇವರ ಹಾಗೂ ಬೀರದೇವರ ಜಾತ್ರೆಯನ್ನ ಮಾಡ್ಯಾರ ಮಾಡ್ಯಾರಿಯಪ್ಪ ಮತ್ತೆ ಊಟ ಕೂ ಮಾಡಿಸ್ಯಾರ ಊಟ ಮಾಡಿಸೋರು ಹುಕ್ಕಿ ಅಮ್ಮ ಸಾರ ಪದಸರಿ ಮಾಡಿಸ್ತಾರ ಹೆಂಗೈತೆ ಅದಕ್ಕೆ ನೋಡ್ತಾವ ಏನಾಗತ್ರಿ ಸರ ಹೆಂಗದ ಮಾತು ಕೇಳಿದ್ರೆ ದಿವಸ ಹೆಂಗಿರುತ್ತ ಮಾತ ಜಾತ್ರೆ ಒಳಗ ಜಾತ್ರೆ ಅಷ್ಟೇ ಆಗಬಾರ್ದು ಜಾಗರಣ ಆಗ್ಬೇಕು ಬರೀ ಊಟ ಹೊಟ್ಟೆ ತುಂಬ ಹುಕ್ಕಿ ಊಟ ಅಷ್ಟೇ ಆಗಬಾರ್ದು ಹೌದು ಮತ್ತೇನಾಗಿರ್ಬೇಕ್ರಿ ಜ್ಞಾನಾಮೃತ ಊಟ ಕಿವಿ ತುಂಬ ಊಟ ಆಗ್ಬೇಕು ಅಂತ ತಿಳ್ಕೊಂಡು ಹೌದು ಹೌದು ಏನ್ ಮಾಡ್ಯಾರಪ್ಪ ಅಂತಂದ್ರ ಏನ್ ಮಾಡ್ಯಾರಿತ್ತ ಹರದೇಶಿ ಮತ್ತು ನಾಗೇಶಿ ಅಂತಕ್ಕಂತ ಶಿವಶಕ್ತಿಯ ವಕ್ವಾದವನ್ನ ಮಾಡತಕ್ಕಂತ ಎರಡು ಕಲಾಮೇಲೆಗಳನ್ನ ಹೌದು ನಮ್ಮ ಗ್ರಾಮಕ್ಕೆ ಬರಮಾಡಿಕೊಂಡಾರ ಯಾವ ಮೇಳಗಳು ಮತ್ತು ಎಲ್ಲಿಂದ ಬಂದಾವ ಹೆಂಗ ನಡೆಸ್ಯಾವ ಅನ್ನತಕ್ಕಂತ ವಿಷಯವನ್ನ ಈಗಾಗಲೇ ನಮ್ಮ ದೊಡ್ಡ ಮೇಳಿನ ಗುರುಗಳಾಗಿರ್ತಕ್ಕಂಥವರು ವಿವರಣೆ ಮಾಡಿ ಹೇಳಿ ಸರ ಹೆಣ್ಣು ಹಾಡ್ಲಿಕ್ಕೆ ಗಂಡ ಹಾಡ್ಲಿಕ್ಕೆ ಬೆಳಗಾವಿ ಜಿಲ್ಲೆಯೊಳಗ ಹೌದು ಕೈ ಎತ್ತಿ ಮತ್ತು ನಿಶಾನೆ ಹಚ್ಚಿ ನರದಾಡುವಂತ ಮೇಳ ಯಾವ್ದಾದ್ರು ಇದ್ರಪ್ಪ ಅಂತಂದ್ರೆ ಹೌದು ಹೌದು ಯಾವ್ದಪ್ಪ ಅಂತ ಕೇಳಿದ್ರೆ ಯಾವ್ದ್ರಿಪ್ಪ ಸರ ಇದೇ ಬೈಲಹೊಂಗಲ್ ತಾಲೂಕಿನ ಗೋಲುಕಪ್ಪ ಗ್ರಾಮದ ಹೌದು ಲಕ್ಷ್ಮಣ ಮಾಸ್ತರನ ಮೇಳ ಅದಕ್ಕ ಹೌದು ಅಂತ ಒಂದು ಮ್ಯಾಲಿಗೆ ಸರಿಜೋಡಿಯಾಗಿ ಏನಾಗತ್ರಿಪ್ಪ ಇವತ್ತ ಒಂದು ಸಣ್ಣ ಕಲಾವಿದರನ್ನ ಕರ್ಕೊಂಡು ಬಂದು ಗಂಡ ಹಾಡ್ಲಿಕ್ಕೆ ನಾವಾದ್ರೆ ಇವತ್ತು ಸಂಪ್ರಾಮ ಗ್ರಾಮಕ್ಕೆ ಕಾಲು ಹಾಕಿದಾಗದ ಹಾಕಿದಾಗಿದೆ ಸರ ಹೆಂಗದಪ್ಪ ವಿಷಯ ಅಂತ ಕೇಳಿದ್ರೆ ಹೆಂಗೈತ್ರಿ ವಿಷಯ ಸರ ಇವತ್ತು ನಾವು ಗಂಡ ಹಾಡ್ಲಿಕ್ಕೆ ಈ ಊರಿಗೆ ಬಂದೇವಪ್ಪ ಅಂತಂದ್ರ ಬಂದೇವಪ್ಪ ಅಂದ್ರೆ ವಿಷಯವನ್ನ ಹೆಂಗ ಪ್ರಸ್ತಾಪ ಮಾಡ್ಬೇಕು ಅಂತ ಕೇಳಿದ್ರ ಹೆಂಗ್ರಿ ಸರ ನನ್ನಪ್ಪ ಪರಮಾತ್ಮ ಹೆಚ್ಚು ಬ್ರಹ್ಮ ಹೆಚ್ಚು ವಿಷ್ಣು ಹೆಚ್ಚು ಶಿವ ಹೆಚ್ಚು ಗಂಡ ಮಕ್ಕಳು ಹೆಚ್ಚು ಗಂಡಸುರು ಹೆಚ್ಚು ಒಟ್ಟಾರೆ ಗಂಡು ಹೆಚ್ಚು ಅಂತ ಹೇಳಿಕ್ಕೆ ನಾವು ಬಂದ್ವಿ ಹೌದು ಹೌದು ಹೌದಿಲ್ಲ ಅದಕ್ಕೆ ಸರಿಜೋಡಿ ಹಾಡುವಂತ ಕಲಾವಿದರು ಇವತ್ತಿನ ದಿವಸ ಏನ್ ಮಾಡ್ತಾರಿತ್ತ ಪಾರ್ವತಿ ಹೆಚ್ಚು ಲಕ್ಷ್ಮಿ ಹೆಚ್ಚು ಸರಸ್ವತಿ ಹೆಚ್ಚು ತಾಯಿ ಹೆಚ್ಚು ಹೆಣ್ಣು ಮಕ್ಕಳು ಹೆಚ್ಚು ಹೆಂಡತಿ ಹೆಚ್ಚು ಹೌದು ಹೌದು ಒಟ್ಟಾರೆ ಹೆಣ್ಣ ಹೆಚ್ಚ ಅಂತ ಹೇಳಿಕ್ಕೆ ಅವರು ಬಂದಾರ ಹೌದಿಲ್ಲ ಅವರಲ್ಲಿ ಕೂಡ ಒಂದು ಸ್ತೋತ್ರ ಪದವನ್ನ ಹಾಡಿ ಹಾಡಿ ಸರ ಈಗಾಗಲೇ ನಮಗೆ ಪಾಳೆ ಕೊಟ್ಟು ಹೋಗ್ಯಾರ ಹೌದು ಹೌದು ಅದಕ್ಕೆ
ಯಾಕಪ್ಪ ಅಂತ ಕೇಳಿದ್ರ ಯಾಕ್ರಿಪ್ಪ ಸರ ಇವತ್ತು ಸಂಪಗಾವ್ ಗ್ರಾಮದೊಳಗೆ ದೈವತ್ ಅಂದ್ರೆ ಹೆಂಗ ಕೂಡಿದಪ್ಪ ಅಂತಂದ್ರ ಹೆಂಗ ಕೂಡಿದ್ರಿಪ್ಪ ದೇವಲೋಕದೊಳಗೆ ಇಂದ್ರ ಸಭಾ ಹೆಂಗ ಶಾಂತಿ ರೀತಿಯಿಂದ ಕೂಡ್ತಿತ್ತು ಅಂತ ಸಭಾ ಈ ಗ್ರಾಮದೊಳಗೆ ಕೂಡ್ಯದ ಹೌದು ಹೌದು ಹೌದಿಲ್ಲ ಇಂತ ಗ್ರಾಮದೊಳಗೆ ಇಲ್ಲಿ ಜನ ಕೂಡ್ಯಾರಪ್ಪ ಅಂತಂದ್ರ ಕೂಡ್ಯಾರಿಪ್ಪ ಸರ ಈ ಜನರಿಗೆ ಯಾರಿಗೂ ಮನಸ್ಸು ಕಲಕಾಗಿರಬಾರ್ದು ಭೇದ ಭಾವ ಅನಿಸಿರಬಾರ್ದು ಹೊಟ್ಟೆ ಕುಂಟವ್ರು ಎದ್ದಿರಬಾರ್ದು ಕುತ್ತು ಜನ ಕುತ್ತಲ್ಲೇ ಕುತ್ತಿರ್ಬೇಕು ನಿಂತವ್ರು ಬಂದಿಲ್ಲಿ ಕುಂಟಿರ್ಬೇಕು ಹೌದು ಹೌದು ಯಾಕಂತಂದ್ರ ಯಾಕ್ರಿಪ್ಪ ಸರ ನಮ್ಮ ಕಾರ್ಯಕ್ರಮ ಆರ್ಕೆಸ್ಟ್ರಾಕತೆ ನಾಟಕತೆ ಕ್ಲಬ್ ಡಾನ್ಸ್ ಕತೆ ಅರ್ಧ ತಾಸಿಗೆ ತಾಸಿಗೆ ಮುಗಿದಲ್ಲ ಕಟ್ಟಲಂಗಿಲ್ಲ ಎಲ್ಲರೂ ನಿಂತ ನೋಡಿ ಇಲ್ಲಿ ಜಾಗ ಐತಿ ನನ್ನ ಅಪ್ಪ ತೀರ್ಸಿದ ಜಾಗ ಕೊಟ್ಟೋಣ ಬಂದ್ಕೊಂಡ್ರಿ ಎಲ್ಲಾರು ಶಾಂತಿಯಿಂದ ಕುಂತಿದ್ರಿ ಹಿರಿಯರ್ನಿ ಯಾಕೆ ತಂದಿಲ್ಲ ಅವರು ನಾವ್ ಬೆಳಗಿನ ಜಾವ ಮಟ್ಟ ಕಾರ್ಯಕ್ರಮ ಮಾಡೋರು ಇದೀವಿ ಯಾಕಪ್ಪ ಅಂತಂದ್ರ ಯಾಕ್ರಿಪ್ಪ ಹೆಣ್ಣ ಗಂಡ ಅಂತಂದ್ರೆ ಹೆಂಗಪ್ಪ ಅಂತ ಕೇಳಿದ್ರ ಹಂಗ್ರಿ ಸರ ಇವತ್ತು ನಾವ್ ಇಲ್ಲಿ ಸಾರಾಪುರ ಗ್ರಾಮದಿಂದ ಬಂದು ಗಂಡ ಆಡಕತ್ತೀವಪ್ಪ ಅಂತಂದ್ರ ನಾವು ಪರಮಾತ್ಮನ ಸ್ವರೂಪ ಇದ್ದಂಗ ಹೌದು ಈಚೆ ಕಡೆ ಬಂದು ಗೋವಿನಕೊಪ್ಪ ಮಾಡಿದವರು ಹೆಣ್ಣ ಆಡಕತ್ತಾರಪ್ಪ ಅಂತಂದ್ರ ಪಾರ್ವತಿನ ಬೆಳಸಾಕತ್ತಾರಪ್ಪ ಅಂತಂದ್ರ ಹೌದು ಅವರೇ ಪಾರ್ವತಿ ಸ್ವರೂಪ ಇದ್ದಂಗ ಹೌದು ಹೌದು ಅದಕ್ಕೆ ಇಲ್ಲಿ ಶಿವ ಪಾರ್ವತಿಯರಿಗೆ ಜಗಳ ಹಚ್ಚಿ ನೀವು ಅಲ್ಲಿ ಹಾಗಾಗಿ ನಿಂತ್ಕೊಂಡು ನೋಡಿ ಹತ್ತಿಂದ ಹೋಗೋದಾಗಿರ್ಬಾರ್ದು ಹೌದು ಹೌದು ಬೆಂಕಿ ಹಚ್ಚಿ ಮನೆ ಹೋಗಿರಪ್ಪ ಇಲ್ಲಿ ಮಂಗಲ ಆಗೋ ಮಟ್ಟ ಕುಂಡಿರ್ಬೇಕಾಗ್ತದ ಅದಕ್ಕೆ ಅಲ್ಲರೂ ಕುತ್ಕೊರಿ ಇಲ್ಲರ ಕುತ್ಕೊರಿ ಹೌದು ಶಾಂತಿ ರೀತಿಯಿಂದ ಕುತ್ಕೊರಿ ಶಾಂತಿ ಅದಕ್ಕೆ ದೈವತ್ ಅಂದ್ರ ತಮ್ಮ ದೇವರಿದ್ದಂಗ ಹೌದು ದೈವದೊಳಗೆ ನಾವು ಎರಡು ಮಕ್ಕಳು ಇದ್ದಂಗ ನಡೆಯುವ ಮನುಷ್ಯ ಎಡುವುದು ಸಹಜ ಹೌದು ಹೌದು ನಡೆಯುವ ನಾಲಿಗೆ ತೊದಲುವುದು ಸಹಜ ಅಂತ ನಮ್ಮ ಗುರುಗಳು ಹೇಳಾದ್ರು ಹೌದು ಹೌದು ಯಾಕಂತಂದ್ರ ಯಾಕ್ರಿಪ್ಪ ಸರ ನನ್ನ ಮಾತು ಹೇಳಿದ್ರು ಏನು ಹೇಳ್ತಾರ್ರಿ ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಹೇಳಿದ್ರು ಅದಿಲ್ಲ ಯಾಕಪ್ಪ ಅಂದ್ರೆ ಬಾರಿಸ್ತಕ್ಕಂತ ವಾದ್ಯದಲ್ಲಿ ಆಡ್ತಕ್ಕಂತ ಹಾಡಿನಲ್ಲಿ ಮಾತಾಡ್ತಕ್ಕಂತ ಮಾತಿನಲ್ಲಿ ಹೌದು ಹೌದು ಲೋಪದೋಷಗಳಾಗುದು ಸಹಜ ಐತಿ ಅದಿಲ್ಲ ಯಾಕಂತಂದ್ರೆ 21ನೇ ತಾರೀಕು ಕಾರ್ಯಕ್ರಮ ಚಾಲು ಆಗ್ಯಾವ ಹೌದು ಆಗ್ಯಾವಲ್ರಿ ಸರ ಇಲ್ಲಿವರೆಗೆ ಹಗಲು ರಾತ್ರಿ ಏಕ ಕಾರ್ಯಕ್ರಮ ಅದಾವ ಹೌದು ಹೌದು ತೊನೆ ಒಳಗೆ ಸ್ವಲ್ಪ ಪೇರಾಪೇರ ಆಗಿರ್ತೈತಿ ಬಾರ್ಸಾಡು ಹುಡುಗರು ಕೆಲವೊಂದು ಬಂದಿರ್ತಾವ ಕೆಲವೊಂದು ಬೇರೆ ಕಡೆ ಸತ್ತ ಆಗಿರ್ತಾವ ಹೌದು ಹೌದು ಹೊಂದಾಣಿಕೆ ಮಾಡ್ಕೊಂಡು ನಾವು ಹೋಗ್ಬೇಕಾಗ್ತದ ಹೌದ್ರಿ ಹೌದಿಲ್ಲ ಅದಕ್ಕೆ ಮಹಾತ್ಮರಿಂದ ಮಾತಾಡಿದ್ರು ಏನ್ ಹೇಳ್ತಾರ್ರಿ ಮನುಷ್ಯಾಗ ಹಾಡಬೇಕಾದ್ರೆ ತಾಳ ಬೇಕು ಮೇಳ ಬೇಕು ತಾಳ ಮೇಳ ಇಲ್ಲದಿದ್ರು ಸ್ವಲ್ಪ ತಾಳ ಬೇಕು ತಾಳ್ಮೆ ಅನ್ನೋದು ಬಾಳಬೇಕು ಬೇಕು ಬೇಕ್ರಿ ಸರ ನೀವೆಲ್ಲ ದೌಡ್ ಮುಗಿಸೋಣ ತಿರ್ಕರೆ ತಾಳ್ಮೆ ಎತ್ತಿರ್ತೈತಿ ಅಷ್ಟು ಉಪಯೋಗ ಆಗ್ತೈತಿ ಕಾರ್ಯಕ್ರಮ ಅಷ್ಟು ಚಂದ ಕೊಡ್ತೇವೆ ಹೌದಿಲ್ಲ ಅದಕ್ಕೆ ನಾವ ನೀವ್ ಎಷ್ಟು ಚಂದ ಕೂತಲ್ಲಿ ಅಷ್ಟ ಚಂದ ಕಾರ್ಯಕ್ರಮ ಕೊಡ್ಬೇಕಂತ ನಮಗೂ ಮನಸ್ಸಿನಾಗ ಐತಿ ಹೌದು ಹೌದು ನಿಮಗೆ ಯಾರ್ಯಾರಿಗೆ ಏನೇನು ಬೇಕು ಯಾರಿಗೆ ಜನಪದ ಬೇಕಾ ಯಾರಿಗೆ ಸಾಹಿತ್ಯ ಬೇಕಾ ಎಲ್ಲವನ್ನ ಕೊಡ್ತೀವಿ ಹೌದು ಅದಕ್ಕ ಆಡಕತ್ತೀವಿ ಅದನ್ನ ಮಾತಾಡಕತ್ತೀವಿ ನಾವು ನಾವು ಮಾತಾಡೋದು ಕಡಿಮೆನೆ ಮಾಡ್ತೀವಿ ಕಡಿಮೆ ಮಾಡ್ತೇವಪ್ಪ ಕಡಿಮೆ ನೀವು ಶಾಂತಿ ರೀ ನೀವು ತಾಳ್ಮೆಯಿಂದ ಇದ್ರೆ ನಿಮಗೆ ಏನು ಬೇಕು ಅನ್ನೋದು ಮೊದಲನೇ ಪದ ಗೊತ್ತಾಗಂಗಿಲ್ಲ ಹೌದು ಹೌದು ದೈವಕ್ಕೆ ಏನು ಬೇಕಾಗಿತ್ತು ನಮಗೆ ಗೊತ್ತಾಗಂಗಿಲ್ಲ ಎರಡು ಮಾತು ಮಾತಾಡಿದ ನಂತರ ನೀವು ಮಾತಾಡಬೇಕು ಬೇಡ ಹೌದು ಜನಪದ ಬೇಕು ಬೇಡ ಹದಿನೆಂಟರಾಗಿನ ವಿಷಯ ಬೇಕು ಬೇಡ ಎಲ್ಲ ಗೊತ್ತಾಕೈತಿ ಗೊತ್ತಾದ ನಂತರ ಮುಂದಿನ ಪದಕ್ಕೆ ಹತ್ತದದು ಹೆಂಗ ಬೇಕು ಹೆಂಗ ಕಾರ್ಯಕ್ರಮ ಉದ್ದೇಶಕ್ಕೆ ಕೊಂಡಿರ್ಬೇಕಾಗ್ತೈತಿ ಹೌದು ಹೌದು ಬಡಬಡ ಮಾಡ್ರೆ ಆಗುದಿಲ್ಲ ಹೇಳಿ ತಮ್ಮ ಹೌದು ಗೊತ್ತಿರ್ತಕ್ಕಂತ ದೈವದಲ್ಲಿ ಒಂದು ವಿನಂತಿಯನ್ನ ಬೇಡಿಕೊಂಡು ವಿನಂತಿ ಮಾಡ್ಕೊಂಡು ಅದು ಒಂದು ತಮ್ಮ ಮಕ್ಕಳನ್ನ ಹೆಂಗ ಅಪ್ಪಕೊತ್ತೆ ಹೆಂಗ ಅಪ್ಪಕೊಂಡು ಸ್ವೀಕಾರ ಮಾಡ್ಕೊಡಿ ಅಂತ ಹೇಳಿ ಮಾತೇಳಿ ಯಾವ ರೀತಿ ನಾವು ಗಂಡಿನಿಂದ ಗಂಡನ ಹುಡ್ಸಿವಿ ಹೌದು ಇದೇ ರೀತಿ ಹೊತ್ತು ಹೊಂಡುತನ ಗಂಡಿನಿಂದ ಗಂಡನ ಹುಡ್ಸ್ತೀವಿ ಯಾಕಪ್ಪ ಅಂತಂದ್ರೆ ನೀವೆಲ್ಲ ಗಂಡ ಹೆಂಡತಿನ ಮದುವೆ ಮಾಡಿರ್ಕರೆ ಹೌದು ಒಟ್ಟ ಹೆಂಡತಿನ ಮದುವೆ ಕರ್ಕೊಳಂಗಿಲ್ಲ ಅವಿಲ್ಲ ಹೆಂಡತಿನ ಕರಂಗಿಲ್ಲ ಹೌದು ಇವತ್ತು ಮಕ್ಕಳ ಹಾಡಿದ್ರೆ ನಿಮ್ಮ ಕೈಯಾಗ ಕೊಡಲಾರ್ದ ಬಿಡಂಗಿಲ್ಲ ಹಿಂಗ ನಮ್ದು ಗಂಡ ಹಾಡೋದಾರ ಐತಿ ಹೌದು ಅದಕ್ಕೆ ಬಹಳ ಮಾತಾಡ ದೈವಕೋಚ ಆಗುದು ಬೇಡ ಯಥಾ ಪ್ರಕಾರ ಒಂದು ಚಾಲ ಅಂದ ಹೌದು ಸರಿ ಜೋಡಿಕಲ ಅವತ್ತು ಚಾನ್ಸ್ ಕೊಡು ಕೊಟ್ಟಿ ಮುಂದಿನ ಪದವಾಗಿ ನಮ್ಮ ಮಾಸ್ತರ್ ಹೆಂಗ ಮಾತಾಡ್ತಾರ ನಮ್ಮ ಪರಸರ ಹೆಂಗ ಮಾತಾಡ್ತಾರ ನೋಡ್ಕೊಂಡು ಮುಂದೆ ನಂಬರ್ ಹಚ್ಚು ಹೌದು ಹೌದು.